हेलो हाय फ्रेंड्स, वेलकम टू पुष्पा होम किचन। ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಕ್ಲಿಕ್ ಮಾಡಿ। ನಾನು ಇವತ್ತು ನಿಮಗೆ ನಿಂಬೆ ಹಣ್ಣಿನ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ। ಇದಕ್ಕೆ ಬೇಕಾಗಿರುವ ಇಂಗ್ರೆಡಿಯೆಂಟ್ಸ್ ಗಳು 4 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಜೀರಾ, ಟರ್ಮರಿಕ್, ಬ್ಲ್ಯಾಕ್ ಪೆಪ್ಪರ್, ಕೋರಿಯಂಡರ್ ಲೀವ್ಸ್, ಕರಿ ಲೀವ್ಸ್, ಹಿಂಗ್, ತೊಗರಿಬೇಳೆ। ಇದನ್ನ ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಈ ಮೂರನ್ನು ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ। ಬೇಯಿಸಿಟ್ಕೊಂಡಿರೋ ಬೇಳೆಗೆ ನಿಂಬೆಹಣ್ಣು ರಸ, ಮೆಣಸು, ಬೆಳ್ಳುಳ್ಳಿ, ಜೀರಾ ಇಷ್ಟನ್ನು ಪುಡಿ ಮಾಡಿಟ್ಕೊಂಡಿರೋದು, ಮೆಣಸಿನಕಾಯಿ, ಟರ್ಮರಿಕ್ ಇಷ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಗ್ಯಾಸಲ್ಲಿ ಚೆನ್ನಾಗಿ ಕುದಿಸಿ। ಚೆನ್ನಾಗಿ ಕುದಿತಾ ಇದೆ, ಕೋರಿಯಂಡರ್ ಲೀವ್ಸ್ ಆಡ್ ಮಾಡಿ, ಸಾಲ್ಟ್ ಒಂದು 5 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ। ಪ್ಯಾನ್ ತಗೊಳ್ಳಿ, 1 ಟೇಬಲ್ಸ್ಪೂನ್ ಘೀ ಆ್ಯಡ್ ಮಾಡಿ, ಸ್ವಲ್ಪ ಬಿಸಿಯಾಗಲಿ, ರೆಡ್ ಚಿಲ್ಲಿ ಆ್ಯಡ್ ಮಾಡಿ, ಮಸ್ಟರ್ಡ್, ಜೀರಾ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು। ಹಿಂಗ್ ಹಾಕೊಳ್ಳಿ, ಕರಿ ಲೀವ್ಸ್ ಆ್ಯಡ್ ಮಾಡಿ, ಎಲ್ಲ ಆಗಿದೆ। ಕುದಿತಾ ಇರೋ ರಸಂಗೆ ಆ್ಯಡ್ ಮಾಡಿ ಇದನ್ನು। ನಿಂಬೆಹಣ್ಣಿನ ರಸಂ ರೆಡಿಯಾಗಿದೆ। ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।